ನನ್ನ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ, ನಮ್ಮ ಗುರಿ ವಾಹಿನಿ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಒಂದು ಕಾಳುಮೆಣಸಿನ ಬಳ್ಳಿ ಯಾವುದೇ ಒಂದು ಗಿಡದ ಮೇಲೆ ಹಬ್ಬಿಸಿಕೊಡ್ತಾರೆ, ನಿಮಗೆ ಗೊತ್ತಿರೋ ಪ್ರಕಾರ. ಇದು ಒಂದು ಪರಾವಲಂಬಿ ಗಿಡ ಆಗಿರೋದ್ರಿಂದ ಅಡಿಕೆ ಮರ ಆಗಲಿ ಅಥವಾ ತೆಂಗಿನ ಮರ ಆಗಲಿ, ಇನ್ನು ಯಾವುದೇ ಬೇರೆ ಬೇರೆ ಮರಗಳ ಮೇಲೆ ಇದನ್ನು ಹಬ್ಬಿಸಿಕೊಡ್ತಾರೆ. ಇದರಲ್ಲಿ ಏನು ಪೊದೆ ಬಳ್ಳಿ ಕೂಡ ಸಿಗುತ್ತೆ, ಪೊದೆ ಕಾಳುಮೆಣಸಿನ ಬಳ್ಳಿ ಅಥವಾ ಬುಷ್ ಪೆಪ್ಪರ್ ಸಿಗುತ್ತೆ. ಈ ಬುಷ್ ಪೆಪ್ಪರನ್ನ ಇದೇ ಒಂದು ಬಳ್ಳಿಯಿಂದ ಬುಷ್ ಪೆಪ್ಪರನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾವು ನಮ್ಮ ಓಲ್ಡ್ ಸಂಚಿಕೆಯಲ್ಲಿ ಹಾಕಿದ್ವಿ. ಅದನ್ನು ನೋಡಿಕೊಂಡು ನಮ್ಮ ಒಬ್ಬರು ನೆಂಟರು ಅವರಿಗೂ ಕೂಡ ಇಂದು ಬುಷ್ ಪೆಪ್ಪರ್ ಬೇಕು ಅಂತ ಹೇಳಿದರು, ಮಾಡಿಕೊಡಿ ಅಂತ ಹೇಳಿದರು. ಸೊ ಅವರಿಗೆ ಅವರ ಸಲುವಾಗಿ ನಾನು ಈ ಒಂದು ಕಾಳುಮೆಣಸಿನ ಬಳ್ಳಿಯಿಂದ ಬುಷ್ ಅಥವಾ ಪೊದೆ ಕಾಳುಮೆಣಸಿನ ಬಳ್ಳಿಯಾಗಿ ಮಾಡ್ತಾ ಇದ್ದೆ. ಅದನ್ನೇ ನಿಮಗೆ ತೋರಿಸ್ತೇನೆ, ನಾನು ಯಾವ ರೀತಿಯಾಗಿ ಮಾಡ್ತೇನೆ ಅಂತ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾನೆ. ಬನ್ನಿ ವೀಕ್ಷಕರೇ, ನೋಡೋಣ ಈ ಒಂದು ಬಳ್ಳಿಯಿಂದ ಯಾವ ರೀತಿಯಾಗಿ ನಾವು ಪೊದೆಯನ್ನಾಗಿ ಕಾಳುಮೆಣಸಿನ ಪೊದೆಯನ್ನಾಗಿ ಮಾಡಬಹುದು ಅಂತ ಹೇಳಿ ತೋರಿಸ್ತೇನೆ. ಸಾಮಾನ್ಯವಾಗಿ ನಾವು ಕಾಳುಮೆಣಸಿನ ಬಳ್ಳಿಯನ್ನು ನೆಡುವಾಗ ಈ ರೀತಿಯಾದಂಥ ರನ್ನರ್ಗಳನ್ನು ಯೂಸ್ ಮಾಡ್ತೇವೆ. ರನ್ನರ್ ಅಂದರೆ ಉದ್ದವಾಗಿ ಈ ಥರ ಬಂದಿರುತ್ತೆ ನೋಡಿ, ಈ ರೀತಿ ಉದ್ದವಾಗಿ ಬಂದಿರುತ್ತೆ. ಈ ಉದ್ದವಾಗಿ ಬಂದಿರೋದಕ್ಕೆ ಮೇನ್ ಚಿಗುರು ಇರುತ್ತೆ, ಈ ಚಿಗುರನ್ನೇ ನಾವು ನೆಟ್ಟಿಡ್ತೇವೆ. ಈ ಚಿಗುರು ನೆಟ್ಟವಾಗ ಏನಾಗುತ್ತೆ, ಇದೇ ಉದ್ದವಾಗಿ ಹೋಗಿ ಉದ್ದವಾಗಿ ಬೆಳೆದು ಇದಕ್ಕೆ ಟೊಂಗಿಗಳು ಹೊಡೆದು ಇದು ಬಳ್ಳಿ ಆಗುತ್ತೆ. ನಾವು ಪೊದೆಯನ್ನು ಮಾಡುವಾಗ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ತೇನೆ ಬನ್ನಿ. ಪೊದೆ ಮಾಡುವಾಗ ನಾವು ಈ ರೀತಿಯಾಗಿ ಹೊಸ ಬಳ್ಳಿಯನ್ನು ತೆಕ್ಕೊಳ್ಬಾರ್ದು, ಈ ರೀತಿಯಾಗಿ ಹೊಸ ಬಳ್ಳಿಯನ್ನು ತೆಕ್ಕೊಳ್ಬಾರ್ದು. ಇದು ಹೊಸ ಬಳ್ಳಿ, ಹೊಸ ಬಳ್ಳಿ ತೆಕ್ಕೊಳ್ಬಾರ್ದು. ಯಾವ ಒಂದು ಹೆಣೆಗೆ ಏನು ಕಾಳುಮೆಣಸಿನ ಬಿಡ್ತಾ ಇದೆ ಅಂತ ಒಂದು ಹೆಣೆಯನ್ನು ನಾವು ತಕ್ಕೊಳ್ಬೇಕು. ಇಲ್ಲಿ ನೋಡಿ, ಈ ಮೇನ್ ಚಿಗುರು ಇರುವಂತಹ ಒಂದು ಇದನ್ನು ನೀವು ತಕ್ಕೊಳ್ಬಾರ್ದು. ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ತೋರ್ತೇನೆ ನೋಡಿ. ಈ ರೀತಿಯಾಗಿ ಹೆಚ್ಚಾಗಿ ಬಲಿತಿರುವಂತಹ ಒಂದು ಹೆಣೆ ನೀವು ತಕ್ಕೊಳ್ಬೇಕು ನೋಡಿ. ನಾನು ಇದನ್ನು ತಕ್ಕೊಳ್ತೇನೆ ನೋಡಿ ನೋಡಿ. ಇದರಲ್ಲಿ ಎರಡು ಪೊದೆಯನ್ನು ನಾನು ಮಾಡ್ತೇನೆ. ಇದು ಇದರ ಗಂಟು ಕೂಡ ದಪ್ಪ ದಪ್ಪ ಇರುತ್ತೆ, ಗಂಟು ಕೂಡ ದಪ್ಪ ದಪ್ಪ ಇರುತ್ತೆ. ಇದರಲ್ಲಿ ಕಾಳುಮೆಣಸು ಬಿಡ್ತಾ ಇರುತ್ತೆ ನೋಡಿ, ಇದರ ಗಂಟು ದಪ್ಪ ದಪ್ಪ ಆಗಿರುತ್ತೆ. ಆದರೆ ಇದರ ಗಂಟುಗಳು ನೋಡಿ ನೋಡಿ, ಇದರ ಗಂಟುಗಳು ದಪ್ಪ ದಪ್ಪ ಇಲ್ಲ. ಯಾವುದು ನೋಡಿ, ಈ ಒಂದು ರನ್ನರ್ ಬಳಸಿ ನೋಡಿ, ಈ ಒಂದು ರನ್ನರ್ ಬಳ್ಳಿ ಇರುತ್ತಲ್ಲ, ಇದರ ಗಂಟುಗಳು ನೋಡಿ ದಪ್ಪ ಇರೋದಿಲ್ಲ ಅಲ್ವಾ ನೋಡಿ. ಇವಾಗ ನಾನು ಪೊದೆಯನ್ನು ಮಾಡಲಿಕ್ಕೆ ಯಾವ ಬಳ್ಳಿಯನ್ನು ಚೂಸ್ ಮಾಡಿದ್ದೇನೆ, ಅದರ ಗಂಟುಗಳು ದಪ್ಪ ದಪ್ಪ ಆಗಿರುತ್ತೆ ಮತ್ತು ಗಂಟುಗಳ ಹತ್ರ ಇಲ್ಲಿ ಕಪ್ಪು ಕಪ್ಪು ಆಗಿರುತ್ತೆ ನೋಡಿ. ಇಂಥ ಒಂದು ಇದನ್ನು ತಗೊಳ್ಬೇಕು. ಮತ್ತು ಇದಕ್ಕೆ ಮತ್ತು ಮುಂದೆ ಚಿಗುರು ಇರೋದಿಲ್ಲ ನೋಡಿ, ಈ ರೀತಿಯಾಗಿ ಮುಂದೆ ಚಿಗುರು ಬರೆದಿರೋದಿಲ್ಲ. ಇದಕ್ಕೂ ನೋಡಿ ಮುಂದೆ ಚಿಗುರು ಇಲ್ಲ, ಇದಕ್ಕೆ ಇಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ. ಅಂದರೆ ಇದು ಬಲಿತಂತಹ ಒಂದು ಬಳ್ಳಿ. ಇಂಥ ಬಳ್ಳಿಯಿಂದ ನಾವು ಬುಷ್ ಪೇಪರನ್ನು ಮಾಡಬಹುದು. ಇದಕ್ಕೆ ನಾನು ಏನು ಮಾಡ್ತೇನೆ, ಒಂದು ಎರಡು ಮೂರು, ಮೂರಕ್ಕಿಂತ ಜಾಸ್ತಿ ನಾಲ್ಕು ಐದು ಇದೆ ಇದಕ್ಕೆ. ಅದಕ್ಕೆ ನಾನು ಏನು ಮಾಡ್ತೇನೆ, ಇದಕ್ಕೆ ಇಲ್ಲಿ ಕಟ್ ಮಾಡ್ಕೊಳ್ತೇನೆ ನೋಡಿ, ಇಲ್ಲಿ ಕಟ್ ಮಾಡ್ಕೊಳ್ತೇನೆ. ಇದು ಒಂದು ಬುಷ್ ಪೇಪರ್ ಆಗುತ್ತೆ, ಇದು ಒಂದು ಬುಷ್ ಪೇಪರ್ ಗಿಡ ಆಗುತ್ತೆ ನಮಗೆ. ಇದನ್ನು ಮಾಡಲಿಕ್ಕೆ ನೀವು ಸಂಜೆ ಹೊತ್ತಲ್ಲಿ ಇದನ್ನು ನೀವು ಕಟಾವು ಮಾಡಿಟ್ಟರೆ ತುಂಬ ಉತ್ತಮ. ವೀಕ್ಷಕರೇ, ಸಂಜೆ ಹೊತ್ತಲ್ಲಿ ಮಾಡೋದ್ರಿಂದ ಇದಕ್ಕೆ ಡೈರೆಕ್ಟ್ ಬಿಸಿಲು ಜಾಸ್ತಿ ಪ್ರಖರವಾದ ಬಿಸಿಲು ಬೀಳೋದಿಲ್ಲ. ನೀವು ಸಂಜೆ ಹೊತ್ತಲ್ಲಿ ಇದನ್ನು ಕಿತ್ತಿ ನಾಟಿಯನ್ನು ಮಾಡಬೇಕು. ಇದಕ್ಕೆ ನೀವು ಬನ್ನಿ, ಇವಾಗ ನಾಟಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ. ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಮರೆತು ಬಿಟ್ಟೆ, ಇದನ್ನು ನೀವು ಸಂಜೆ ಹೊತ್ತಿಗೆ ಕಟಾವು ಮಾಡಿ ಅಂತ ಹೇಳಿದ್ದೆ. ಹೌದು, ಸಂಜೆ ಹೊತ್ತಿಗೆ ಇದನ್ನು ಕಟಾವು ಮಾಡಬೇಕು ನೀವು. ಕಡೆಗೆ ಇದನ್ನು ಒಂದು 20 ನಿಮಿಷಗಳ ಕಾಲ ಕಾಪರ್ ಆಕ್ಸಿ ಕ್ಲೋರೈಡ್ನ ದ್ರಾವಣವನ್ನು ಮಾಡಿಕೊಂಡು ಇದನ್ನು ಅದರಲ್ಲಿ ಅದ್ದಿಡಬೇಕು. ಸ್ವಲ್ಪ ಕಾಪರ್ ಆಕ್ಸಿ ಕ್ಲೋರೈಡ್ನ ಒಂದು ದ್ರಾವಣ ಮಾಡ್ಕೊಂಡು ಅದರಲ್ಲಿ ಇಡಬೇಕು. ಹಾಗೆ ಕೂಡ ಕ್ಯಾರಿಯೋಡಿಕ್ಸ್ ಅನ್ನುವಂತಹ ಒಂದು ರೂಟ್ ಪೌಡರ್ ಸಿಗುತ್ತೆ, ಆ ರೂಟ್ ಪೌಡ್ರಲ್ಲಿ ನೀವು ಇಷ್ಟನ್ನು ಅದ್ದಿ ನೀವು ಗಿಡವನ್ನು ನೆಡಬೇಕು. ಬನ್ನಿ ತೋರ್ತೇನೆ ನಾನು ಇವಾಗ. ನೋಡಿ ವೀಕ್ಷಕರೇ, ನಾನು ಇದನ್ನು ನೆಟ್ಟು ತೋರಿಸ್ತೇನೆ ಯಾವ ರೀತಿಯಾಗಿ ನೆಡಬೇಕಂತ ಹೇಳಿ. ಈಗ ಫಸ್ಟಿಗೆ ಎಲ್ಲ ಎಲೆಗಳನ್ನು ನಾನು ತೆಕ್ಕೊಳ್ತಾ ಇದ್ದೇನೆ. ಎಲೆಗಳು ಇದ್ದರೆ ಇದು ಬೇರು ಸ್ವಲ್ಪ ಲೇಟ್ ಬಿಡುತ್ತೆ ನೋಡಿ. ಎಲ್ಲ ಎಲೆಗಳನ್ನು ನಾನು ತೆಕ್ಕೊಳ್ತೇನೆ. ಎಲ್ಲ ಎಲೆಗಳನ್ನು ತೆಕ್ಕೊಂಡು ಕಾಪರ್ ಆಕ್ಸಿ ಕ್ಲೋರೈಡ್ ದ್ರಾವಣದಲ್ಲಿ ಇದನ್ನು ಒಂದು 20 ನಿಮಿಷ ಅದ್ದಿಡಬೇಕು. ಮತ್ತು ಅದರ ನಂತರ ಕ್ಯಾರಿಯೋಡಿಕ್ಸ್ ಅನ್ನುವಂಥ ಒಂದು ರೂಟ್ ಪೌಡರ್ ಸಿಗುತ್ತೆ, ರೂಟ್ ಪೌಡ್ರಲ್ಲಿ ನೀವು ಇಷ್ಟಿಷ್ಟನ್ನು ಅದ್ದಿ ನಾಟಿ ಮಾಡುವಂಥದ್ದು. ಇವಾಗ ಏನು ಮಾಡ್ತೇನೆ,
ಇದರಲ್ಲಿ ಮಣ್ಣು ಹಾಕಿಟ್ಟಿದ್ದೆ ನಾನು. ಇದರಲ್ಲಿ ಡೈರೆಕ್ಟಾಗಿ ಒಂದು ಗಂಟು ಅಥವಾ ಎರಡು ಗಂಟು ಮುಚ್ಚಿದ್ರೆ ಸಾಕು, ನಾನು ಒಂದು ಗಂಟನ್ನು ಮುಚ್ಚುತ್ತೇನೆ. ಸ್ವಲ್ಪ ಕ್ರಾಸ್ ಆಗಿ ನೆಡ್ತೇನೆ ಇದನ್ನು. ನೋಡಿ ಈ ರೀತಿಯಾಗಿ ನೀವು ನೆಟ್ಟು ಇದನ್ನು ಯಾವುದೇ ನೆರಳು ಇರುವಂಥ ಜಾಗದಲ್ಲಿ ಇಡಬೇಕು. ತುಂಬ ಪ್ರಖರವಾದ ಡೈರೆಕ್ಟ್ ಬಿಸಿಲು ಬೀಳಬಾರ್ದು. ಗ್ರೀನ್ ಶೇಡ್ ನೆಟ್ಟಿರುತ್ತಲ್ಲ ಅಂಥ ಒಂದು ಮನೆಗಳಲ್ಲಿ ನೀವು ಇದನ್ನು ಇಟ್ಟರೆ ತುಂಬ ಉತ್ತಮ ವೀಕ್ಷಕರೇ. ಹಾಗಾದರೆ ವೀಕ್ಷಕರು, ಇವತ್ತಿನ ಸಂಚಿಕೆ ನಿಮಗೆ ಹೇಗನ್ನಿಸು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ. ಹಾಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ. ಇನ್ನು ಮುಂದಿನ ವೀಡಿಯೋಗಳು ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.